ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ಗಮನಿಸಬಹುದು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಜಗದೀಶ್ ಶೆಟ್ಟರ್ ಅವರು ಕೋಪಗೊಂಡಿದ್ದಾರೆ. ಅವರನ್ನ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಸಮಾಧಾನ ಆಗೋ ರೀತಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ನತ್ತ ತಮ್ಮ ಚಿತ್ತವನ್ನ ನೆಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಈ ವಿಚಾರದ ಬಗ್ಗೆ ಅಥವಾ ಈ ಅಪ್ಡೇಟ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಾದ್ರೆ ಲೀನಶ್ರೀ, ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂತದ್ದು ಮೊದಲೇ ಒಂದು ರೀತಿ ಸೂಚನೆ ಸಿಕ್ಕಿತ್ತು. ಅದರಲ್ಲೂ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಅವರನ್ನ ಸಂಪರ್ಕ ಮಾಡಿ ಚುನಾವಣಾ ನಿವೃತ್ತಿ ತೆಗೆದುಕೊಳ್ಳಿ ಅನ್ನುವಂತ ಸೂಚನೆ ಕೊಟ್ಟಿದ್ರು. ಆದರೆ ಇದರ ವಿರುದ್ಧ ಜಗದೀಶ್ ಶೆಟ್ಟರ್ ಸಿಡಿದೆದ್ದಿದ್ರು, ನೇರವಾಗಿ ಮಾಧ್ಯಮಗಳ ಮುಂದೆ ಹೋಗಿದ್ರು, ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರನ್ನ ದೆಹಲಿಗೆ ಕರೆಸಿಕೊಂಡಂಥ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಪ್ರಹ್ಲಾದ್ ಜೋಶಿ ಅವರ ಮೂಲಕ ಅವರನ್ನ ಸಂಪರ್ಕ ಮಾಡಿದ್ರು, ಅವರನ್ನ ಸಮಾಧಾನ ಮಾಡುವಂಥ ಪ್ರಯತ್ನ ಕೂಡ ಮಾಡಿದ್ರು. ಅವರು ಕೇಳಿದಂತೆನೆ ಜಗದೀಶ್ ಶೆಟ್ಟರ್ ಅವರು ತಮಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಇಂದಲೇ ಟಿಕೆಟ್ ಬೇಕು, ಇದೊಂದು ಸಾರಿ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಿ, ಮುಂದಿನ ಸಾರಿ ಏನು ಬೇಕಾದ್ರೂ ಮಾಡೋಣ ಅನ್ನುವಂಥ ಒಂದು ಸಮಾಧಾನದ ಮಾತುಗಳನ್ನು ಹೇಳಿದರು. ಆದರೆ ಬಿಜೆಪಿ ಹೈಕಮಾಂಡ್ ಮೊದಲಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ರಾಜ್ಯಪಾಲರ ಹುದ್ದೆಯನ್ನು ಆಫರ್ ಮಾಡಿದರು, ಆದರೆ ಜಗದೀಶ್ ಶೆಟ್ಟರ್ ಒಪ್ಪಲಿಲ್ಲ. ಅದಾದ ಬಳಿಕ ಆಯಿತು ನಿಮಗೆ ನೋಡೋಣ ಅನ್ನುವಂಥ ಸಮಾಧಾನ ಮಾಡಿ ಕಳಿಸಿದರು. ಆದರೆ ಈ ಬಂದು ಎರಡು ಮೂರು ದಿವಸ ಆದರೂ ಕೂಡ ಇದುವರೆಗೆ ಬಿಜೆಪಿಯ ಮೂರನೇ ಪಟ್ಟಿ ಬಿಡುಗಡೆ ಆಗುವಂಥ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ನಿಮ್ಮ ಬದಲಾಗಿ ನಿಮ್ಮ ಮಗನಿಗೆ ಶಂಕರಪ್ಪ ಅವರಿಗೆ ಟಿಕೆಟ್ ಕೊಡ್ತೀವಿ ಅಥವಾ ಸೊಸೆಗೆ ಟಿಕೆಟ್ ಕೊಡ್ತೀವಿ, ಈ ರೀತಿ ಬೇರೆ ಬೇರೆ ಮಾತುಗಳನ್ನು ಹೇಳೋದಕ್ಕೆ ಶುರು ಮಾಡಿದರು. ಇದರಿಂದಾಗಿ ಜಗದೀಶ್ ಶೆಟ್ಟರ್ ಅಸಮಾಧಾನಗೊಂಡಿದ್ದಾರೆ, ಯಾರಿಗೂ ಟಿಕೆಟ್ ಕೊಡೋದು ಬೇಡ ನೀವು, ಹಾಗಾಗಿ ಇನ್ನು ಕಾಯೋದಲ್ಲಿ ಅರ್ಥ ಇಲ್ಲ, ಒಂದು ಅಂತಿಮವಾದ ನಿರ್ಧಾರ ತೊಗೊಂಬಿಡೋಣ ಅಂಥೇಳಿ ಇವತ್ತು 11 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಅಭಿಮಾನಿಗಳ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ತಮ್ಮ ಅಂತಿಮ ತೀರ್ಮಾನ ಏನು ಅಂಥೇಳಿ ಜಗದೀಶ್ ಶೆಟ್ಟರ್ ಘೋಷಣೆ ಕೂಡ ಮಾಡೋರಿದ್ದಾರೆ. ಇದರ ಜೊತೆ ಜೊತೆಗೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಸಂಪರ್ಕ ಮಾಡಿದ್ದಾರೆ. ಹೇಳಿಕೊಳ್ಳಿ, ಜಗದೀಶ್ ಶೆಟ್ಟರ್ ಅವರು ಶಾಮನೂರ್ ಶಿವಶಂಕರಪ್ಪ ಅವರಿಗೆ ಬೀಗರಾಗಬೇಕು, ಸಂಬಂಧಿಕರಾಗಬೇಕು. ಮತ್ತೊಂದು ಕಡೆ ವಿನಯ್ ಕುಲಕರ್ಣಿ ಯಾರಿದ್ದಾರೆ ಮಾಜಿ ಶಾಸಕರು, ಅವರ ಮೂಲಕ ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಸಂಪರ್ಕ ಮಾಡಲಾಗಿದೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಜಗದೀಶ್ ಶೆಟ್ಟರ್ ಅವ್ರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಒಂದು ವೇಳೆ ಇದೇ ಹುಬ್ಬಳ್ಳಿ ಧಾರವಾಡದ ಕಡೆ ಬರೋದಾದರೆ, ಕಾಂಗ್ರೆಸ್ಗೆ ಬರೋದಾದರೆ, ಅವ್ರಿಗೆ ಅವರು ಕೇಳಿದಂತಹ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲಿಂದಲೇ ಟಿಕೆಟ್ ಕೊಡೋದಾಗಿ ಕಾಂಗ್ರೆಸ್ಸಿಂದ ಅವರಿಗೆ ಭರವಸೆ ಕೂಡ ಸಿಕ್ಕಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಇನ್ನು ಸ್ವಲ್ಪ ಹೊತ್ತಲ್ಲೇ ತಮ್ಮ ಅಂತಿಮ ತೀರ್ಮಾನ ಏನು ಅನ್ನೋದನ್ನು ಪ್ರಕಟ ಮಾಡೋರಿದ್ದಾರೆ. ಲೀನಶ್ರೀ, ಅರುಣ್, ಈಗಾಗಲೇ ಗಮನಿಸಬೇಕು ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಈ ಪಕ್ಷಾಂತರ ಪರ್ವ ಅಥವಾ ಆಪರೇಷನ್ ಅನ್ನುವಂಥ ವರ್ಡ್ ಅನ್ನ ನಾವೇನು ಯೂಸ್ ಮಾಡ್ತೀವಿ ಅದು ಆಗ್ತಾ ಇದೆ. ಈಗ ಒಂದು ವೇಳೆ ಧಾರವಾಡ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದ್ರೆ ಅವರ ಪ್ರತಿಸ್ಪರ್ಧಿ ಯಾರಾಗ್ತಾರೆ ಬಿಜೆಪಿಯಿಂದ ಅನ್ನುವಂಥ ಕುತೂಹಲವೂ ಇದೆ. ಇದನ್ನು ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾರೆ, ಜೊತೆಗೆ ಮತಗಳನ್ನು ಸೆಳೆಯೋದಕ್ಕೆ ಯಾವ ರೀತಿ ಸರ್ಕಸ್ ಮಾಡಬೇಕಾಗುತ್ತೆ ಅಂತ. ಖಂಡಿತ ಲೀನಶ್ರೀ, ವಿಶೇಷವಾಗಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಏನಿದೆ ಇಲ್ಲಿ ಲಿಂಗಾಯತರ ಮತಗಳು ಅತ್ಯಂತ ನಿರ್ಣಾಯಕ ಆಗುತ್ತೆ. ಇದುವರೆಗೂ ಇದು ಒಂದು ರೀತಿ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿತ್ತು. ಅದರಲ್ಲೂ ಈ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರ ತಂದೆಯ ಕಾಲದಿಂದಲೂ ಸಹ, ಏನು ಪಾಸ ಶೆಟ್ಟರ್ ಇದ್ದಾರೆ ಅವರ ಕಾಲದಿಂದಲೂ ಸಹ ಇಡೀ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ, ಮೇಲ್ವರ್ಗದ ಒಂದು ಮತದಾರರಿರಬಹುದು ಅಥವಾ ಸಂಘ ಪರಿವಾರ ಅತ್ಯಂತ ಏನೋ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿದ್ದಂಥ ಒಂದು ಕ್ಷೇತ್ರ ಇದಾಗಿತ್ತು. ಹಾಗಾಗಿ ನಿರಂತರವಾಗಿ ಬಿಜೆಪಿ ಇಲ್ಲಿ ಗೆದ್ಕೊಂಡ್ಬರ್ತಾ ಇತ್ತು. ಸ್ವತಃ ಜಗದೀಶ್ ಶೆಟ್ಟರ್ 5-6 ಸರಿ ಇಲ್ಲಿ ಗೆದ್ದಿರುವಂಥ ಕ್ಷೇತ್ರ. ಈಗ ಜಗದೀಶ್ ಶೆಟ್ಟರ್ ಅವರೇ ಕಾಂಗ್ರೆಸ್ಗೆ ಶಿಫ್ಟ್ ಆದರೆ ಅವ್ರ ಜೊತೆಗೆ ಲಿಂಗಾಯತರ ಒಂದು ಇಡೀ ಬಣ ಶಿಫ್ಟ್ ಆಗುತ್ತೆ. ಅದರ ಪರಿಣಾಮ ಕಾಂಗ್ರೆಸ್ನ ಪಾರಂಪರಿಕ ಮತಗಳು, ಅದರ ಜೊತೆಗೆ ಜಗದೀಶ್ ಶೆಟ್ಟರ್ ಅವರ ಒಂದು ಅಭಿಮಾನಿ ವರ್ಗ ಹಾಗೂ ಜಾತಿಯ ಮತಗಳು ಕೂಡ ಸೇರಿಕೊಂಡ್ರೆ ಕಾಂಗ್ರೆಸ್ಗೆ ಅಲ್ಲಿ ಗೆಲುವು ಸುಲಭ ಸಾಧ್ಯ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಹಾಗಾದರೆ ಜಗದೀಶ್ ಶೆಟ್ಟರ್ ಅವರಿಗೆ ಒಂದು ವೇಳೆ ಟಿಕೆಟ್ ಕೊಡದೇ ಇದ್ದರೆ, ಅವರು ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಅಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅದಿನ್ನೂ ಕೂಡ ರಹಸ್ಯವಾಗೇ ಇದೆ. ಬಹುಶಃ ಬೇರೆ ಯಾರನ್ನಾದರೂ ಅತ್ಯಂತ ಪ್ರಭಾವಿ ವ್ಯಕ್ತಿಯನ್ನು ತರ್ತಾರಾ, ಅಥವಾ ಸ್ವತಃ ಬಸವರಾಜ ಬೊಮ್ಮಾಯಿ ಅವರೇ ಏನಾದರೂ ಸ್ಪರ್ಧೆ ಮಾಡ್ತಾರಾ ಎರಡೆರಡು ಕ್ಷೇತ್ರಗಳ ಶಿಗ್ಗಾವಿಂದ ಅವರು ಇವತ್ತು ಹೋಗಿ ನಾಮಪತ್ರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ
ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಇಂದಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರೇನರ ಸ್ಪರ್ಧೆ ಮಾಡ್ತಾರಾ ಅನ್ನುವಂತ ಕುತೂಹಲ ಇದೆ. ಆದರೆ ಬಿಜೆಪಿ ರಾಷ್ಟ್ರೀಯ ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೋ ಅದನ್ನು ಕಾದು ನೋಡಬೇಕಾಗಿದೆ. ಲೀನಶ್ರೀ ಅರುಣ್ ಈಗಾಗಲೇ ಒಂದು ಡೆಡ್ಲೈನ್ ಅನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಇವತ್ತು ಬೆಳಗ್ಗೆ 11 ಗಂಟೆ ತನಕ ನಾನು ನೋಡ್ತೀನಿ, ಅದಾದ ನಂತರ ನನ್ನ ಡೆಡ್ಲೈನ್ ಗೆ ಏನಾದರೂ ಓಕೆ ಅಂತ ಹೇಳಿಲ್ಲದ್ರೆ ನನ್ನ ತೀರ್ಮಾನವನ್ನ ನಾನು ತೆಗೆದುಕೊಳ್ಳುತ್ತೀನಿ ಅಂತ. ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಕಾರಣಗಳನ್ನು ನಾವು ಹುಡುಕಬಹುದು, ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬಹುದು ಅರುಣ್? ಎಸ್, ಈಗ ಒಂದೊಂದು ರಾಜಕೀಯ ಸ್ಥಿತಿ ಅಂತರ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ನಲ್ಲಿ ಎಲ್ಲವನ್ನೂ ಅನುಭವಿಸಿದ್ದಾರೆ. ಮುಖ್ಯಮಂತ್ರಿ ಆಗಿದ್ರು, ಪ್ರತಿಪಕ್ಷ ನಾಯಕರಾಗಿದ್ರು, ವರಿಷ್ಠರಾಗಿದ್ರು, ಅವರಿಗೆ ಕೋರ್ ಕಮಿಟಿನಲ್ಲೂ ಕೂಡ ಸ್ಥಾನ ಕೊಟ್ಟಿತ್ತು, ಸ್ಪೀಕರ್ ಆಗಿದ್ರು, ಎಲ್ಲ ಸ್ಥಾನಮಾನಗಳು ಸಿಕ್ಕಿದೆ. ಆದರೆ ಎಲ್ಲವೂ ಸಿಕ್ಕಾಗಿದೆಯಲ್ಲ, ಇನ್ನೇನು ಸಾಧ್ಯ? ಕಳೆದ ಬಾರಿ ಏನೋ 2019 ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಬೊಮ್ಮಾಯಿ ಅವರ ಸಚಿವ ಸಂಪುಟದಲ್ಲಿ ತಾವು ಸಚಿವರಾಗಿರೋದಿಲ್ಲ ಅಂತೇಳಿ ಜಗದೀಶ್ ಶೆಟ್ಟರ್ ತಿರಸ್ಕರಿಸಿದ್ರು. ಬಸವರಾಜ ಬೊಮ್ಮಾಯಿ ಅವರ ಕುಟುಂಬಕ್ಕೂ ಜಗದೀಶ್ ಶೆಟ್ಟರ್ ಅವರ ಕುಟುಂಬಕ್ಕೂ ತುಂಬ ಹಳೆಯ ರಾಜಕೀಯ ದ್ವೇಷ. ಒಂದೇ ಪಕ್ಷದಲ್ಲಿದ್ದರು, ಒಬ್ಬರ ಮುಖ ಒಬ್ಬರು ನೋಡೋಕ್ಕೆ ಸಾಧ್ಯ ಆಗದೇ ಇರೋಷ್ಟು ಪರಮ ದ್ವೇಷ ಅವರಿಬ್ಬರ ನಡುವೆ ಇದೆ. ಯಾಕಂದರೆ ಹಿಂದೆ ಒಂದು ಸರಿ ಇದೇ ಬಸವರಾಜ ಬೊಮ್ಮಾಯಿ ಅವರು ಇದೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ಲಿಂದ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಜೆ ಡಿ ಯು ಇಂದ ಸ್ಪರ್ಧೆ ಮಾಡಿದರು. ಆವಾಗ ಬಸವರಾಜ ಬೊಮ್ಮಾಯಿ ಸೋತಿದ್ರು, ಅದು ಬೇರೆ ವಿಷಯ. ಹಾಗಾಗೇ ಅಂಥವ್ರು ತಮ್ಮಿಂದ ಸೋಲನ್ನು ಅನುಭವಿಸಿದಂಥ ವ್ಯಕ್ತಿಯ ಕೈ ಕೆಳಗೆ ತಾನು ಕೆಲಸ ಮಾಡೋದು ಬೇಕಿಲ್ಲ ಅಂಥೇಳಿ ಮಂತ್ರಿ ಸ್ಥಾನವನ್ನು ಜಗದೀಶ್ ಶೆಟ್ಟರ್ ನಿರಾಕರಿಸಿದರು. ಹಾಗಾದ್ರೆ ಈಗ ಮತ್ತೆ ಅದೇ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋಗ್ತಾ ಇರುವಂಥದ್ದು, ಮುಂದೆ ಅಕಸ್ಮಾತ್ ಬಿ ಜೆ ಪಿ ಗೆದ್ದು ಬಂದರೆ ಮತ್ತೆ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆದರೆ ಅವ್ರ ಕೈಗಳಿಗೆ ಜಗದೀಶ್ ಶೆಟ್ಟರ್ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಈ ಬಂಡಾಯ ಮುಂದುವರಿತಾ ಇರುತ್ತೆ. ಹಾಗಾಗಿ ಬೇಡವೇ ಬೇಡ, ಅವರಿಗೆ ಟಿಕೆಟ್ ಕೊಡೋ ಬದಲು ಬೇರೆ ಯಾರಿಗಾದ್ರೂ ಕೊಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಿ ಜೆ ಪಿ ವರಿಷ್ಠರು ಬಂದಿದ್ದರು. ಇದರ ಮೇಲೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಕಷ್ಟು ಪ್ರಭಾವ ಬೀರಿದ್ದಾರೆ. ಅವರ ಒಂದು ಒತ್ತಡದಿಂದಾಗೇ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ನಿರಾಕರಿಸಲಾಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಆದರೆ ಇನ್ನೂ ಕೂಡ ಬಿ ಜೆ ಪಿ ರಾಷ್ಟ್ರೀಯ ವರಿಷ್ಠರು ಜಗದೀಶ್ ಶೆಟ್ಟರ್ ಅವ್ರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಅನ್ನೋದನ್ನು ಇನ್ನೂ ಅಂತಿಮ ಮಾಡಿಲ್ಲ, ಫೈನಲ್ ಮಾಡಿಲ್ಲ. ಒಂದು ರೀತಿ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ, ಅದು ಹಾಗೆ ಮುಂದುವರಿತಾ ಇದೆ. ಈ ವಿಳಂಬ ಧೋರಣೆಯೇ ಜಗದೀಶ್ ಶೆಟ್ಟರ್ ಅವರ ಅಸಮಾಧಾನ ಸ್ಫೋಟಗೊಳ್ಳೋದಕ್ಕೂ ಕೂಡ ಕಾರಣ ಆಗಿರುವಂಥದ್ದು. ಲೀನಶ್ರೀ ಎಸ್ ಸರ್, ನಿಮ್ಮನ್ನ ಮತ್ತೆ ನಾನು ಸಂಪರ್ಕ ಮಾಡ್ತೀನಿ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ತಮಗೆ ಟಿಕೆಟ್ ನೀಡುವಂತೆ ಜಗದೀಶ್ ಶೆಟ್ಟರ್ ಅವರು ಒಂದ್ ಕಡೆ ಪಟ್ಟನ್ನ ಹಿಡಿದಿದ್ದಾರೆ. ಮಗ ಅಥವಾ ಸೊಸೆಗೆ ಟಿಕೆಟ್ ಕೊಡುವ ಭರವಸೆಯನ್ನ ವರಿಷ್ಠರು ನೀಡಿದ್ರು. ವರಿಷ್ಠರ ನಿರ್ಧಾರಕ್ಕೆ ಸುತಾರಾಮ್ ಜಗದೀಶ್ ಶೆಟ್ಟರ್ ಅವರು ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಡೆಡ್ಲೈನ್ ಅನ್ನ ಜಗದೀಶ್ ಶೆಟ್ಟರ್ ಅವರು ಇಟ್ಕೊಂಡಿದ್ದಾರೆ. ತಮಗೆ ಟಿಕೆಟ್ ನೀಡಬೇಕು ಅಂತ ಜಗದೀಶ್ ಶೆಟ್ಟರ್ ಒಂದ್ ಕಡೆ ಪಟ್ಟನ್ನ ಹಿಡಿದಿದ್ದಾರೆ. ಈಗಾಗಲೇ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ನ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗಾಗಲೇ ಅವರಿಗೆ ಇನ್ನೂ ಕೂಡ ಟಿಕೆಟ್ ನಾವು ನೀಡಲ್ಲ ಅಥವಾ ನೀಡ್ತೀವಿ ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ವರಿಷ್ಠರು ಹೇಳಿಲ್ಲ, ಪೆಂಡಿಂಗ್ ಅನ್ನ ಇಟ್ಟಿದ್ದಾರೆ. ಈ ಪೆಂಡಿಂಗ್ ಏನಿಟ್ಟಿದ್ದಾರೆ ಅಥವಾ 2-3 ದಿನಗಳಿಂದ ವೇಟ್ ಮಾಡಿಸ್ತಿದ್ದಾರೆ ಅಲ್ವಾ, ಅದೇ ಜಗದೀಶ್ ಶೆಟ್ಟರ್ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಎಸ್, ಈಗ ಒಂದು ಕಡೆ ಪೆಂಡಿಂಗ್ ಅಥವಾ 2-3 ದಿನಗಳ ಕಾಲ ವೇಟ್ ಮಾಡಿರೋದೇ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಅರುಣ್, ಇಲ್ಲಿ ಗಮನಿಸಬೇಕು, ಒಂದು ಕಡೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ, ಇದೇ ರೀತಿ ಕಾದು ನೋಡಿ ಕಾಂಗ್ರೆಸ್ ಕೊನೆ ಗಳಿಗೆಯಲ್ಲಿ 3ನೇ ಪಟ್ಟಿಯನ್ನು ಬಿಡುಗಡೆ ಮಾಡಬಹುದಾ? ಹಾಗಾದರೆ ಕಾಂಗ್ರೆಸ್ಗೆ ಇನ್ನೆಷ್ಟು ಜನ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಒಂದು ಕುತೂಹಲ ಇದೆ. ಅರುಣ್, ಧ್ವನಿ ಕೇಳಿಸ್ತಾ ಇದೆಯಾ? ಲೀನಶ್ರೀ ಎಸ್, ಅರುಣ್ ಈಗಾಗಲೇ ಗಮನಿಸ್ಬೋದು, ಒಂದ್ ಕಡೆ ಕಾಂಗ್ರೆಸ್ ಕೂಡ ಕಾದು ನೋಡುವ ತಂತ್ರಕ್ಕೆ ಮುನ್ನುಡಿಯನ್ನೇ ಬರೀತಾ ಇದೆಯಾ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕೊನೆ ಗಳಿಗೆಯಲ್ಲಿ ಮತ್ತಷ್ಟು ಜನರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸುವಂತ ಒಂದು ಕಸರತ್ತನ್ನ ಅಥವಾ ತಂತ್ರವನ್ನ ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇದೆಯಾ ಅಂತ. ಖಂಡಿತ ಲೀನಶ್ರೀ, 2018 ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಯಾವ ರೀತಿ ಆಪರೇಷನ್ ಕಮಲವನ್ನು ಮಾಡಿತ್ತೋ ಈಗ ಕಾಂಗ್ರೆಸ್ ಅದೇ ರೀತಿ ಆಪರೇಷನ್ಗೆ ಕೈ ಹಾಕಿರೋದಂತೂ ಸ್ಪಷ್ಟ. ಯಾಕಂದರೆ ಇದುವರೆಗೆ ಬಂದಿರುವಂಥ ಬಹುತೇಕ ಚುನಾವಣಾ ಒಂದು ಪೂರ್ವ ವರದಿಗಳೇನಿದೆ,
ಚುನಾವಣಾ ಪೂರ್ವ ಸಮೀಕ್ಷೆಗಳೇನಿದೆ ಈ ಸಮೀಕ್ಷಾ ವರದಿಗಳಲ್ಲಿ ಬಹುತೇಕ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗುತ್ತೆ ಅನ್ನುವಂತ ಒಂದು ಸೂಚನೆ ಬರ್ತಾ ಇದೆ ಅದರಲ್ಲೂ ಕೂಡ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು ಅನ್ನುವಂತ ಒಂದು ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಯಾರೆಲ್ಲ ಗೆಲುವಿನ ಸಾಧ್ಯತೆಗಳನ್ನು ಹೊಂದಿರ್ತಾರೋ ಅಂತಹ ಅಭ್ಯರ್ಥಿಗಳನ್ನು ಅವರು ಜೆಡಿಎಸ್ ಇಂದ ಇರಬಹುದು ಅಥವಾ ಬಿಜೆಪಿ ಇಂದ ಇರಬಹುದು ಅಂತವರನ್ನ ತಮ್ಮ ಕಡೆಗೆ ಸೆಳೆಕೊಂಡು ಆ ಮೂಲಕ ತಮ್ಮ ಸಂಖ್ಯಾಬಲವನ್ನ ಹೆಚ್ಚಳ ಮಾಡ್ಕೋಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರಗಾರಿಕೆ ಆಗಿರುವಂತದ್ದು ಅದರಲ್ಲಿ ವಿಶೇಷವಾಗಿ ಬಿಜೆಪಿನಲ್ಲಿ ಯಾರು ಸೀನಿಯರ್ಸ್ ಇದ್ದಾರೋ ಅದರಲ್ಲೂ ಯಾರು ನಿಂತುಕೊಂಡ್ರೆ ವೈಯಕ್ತಿಕವಾಗೂ ಕೂಡ ನಿಂತುಕೊಂಡ್ರೆ ಗೆಲ್ಲುವಂತ ಸಾಧ್ಯತೆಗಳು ಇರುತ್ತೋ ಅಂತವರಿಗೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಈಗ ಗಾಳ ಹಾಕ್ತಾ ಇದ್ದಾರೆ ಅದರಲ್ಲಿ ಈಗಾಗಲೇ ಲಕ್ಷ್ಮಣ ಸವದಿ ಹೋಗಾಯಿತು ನೆಕ್ಸ್ಟ್ ಜಗದೀಶ್ ಶೆಟ್ಟರ್ ಅವರ ಜೊತೆಗೆ ಸಾಲಲ್ಲಿದ್ದಾರೆ ಇನ್ನೂ ಕೂಡ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಈಗಾಗಲೇ ಕೆಲವರೆಲ್ಲ ಜೆಡಿಎಸ್ ಹೋಗಿ ಸೇರ್ಪಡೆ ಆಗೋಯ್ತು ಎಂ ಪಿ ಕುಮಾರಸ್ವಾಮಿ ಹೋಗಿ ಜೆಡಿಎಸ್ ಗೆ ಸೇರ್ಪಡೆ ಆದರು ಅದೇ ರೀತಿ ಬಿ ಎಸ್ ವೈ ಅವರ ಪರಮಾಪ್ತರಾಗಿದ್ದಂಥವರು ಸಂತೋಷ್ ಅವರು ಸಂತೋಷ್ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲೇ ಜೆ ಡಿ ಎಸ್ಗೆ ಸೇರ್ಪಡೆ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಇದೇ ರೀತಿ ಅತೃಪ್ತರಾಗಿರುವಂಥ ಒಂದು ದೊಡ್ಡ ಪಟ್ಟಿಯೇ ಇದೆ ಬಿ ಜೆ ಪಿನಲ್ಲಿ ಅವರೆಲ್ಲರನ್ನೂ ಒಬ್ಬೊಬ್ಬರನ್ನಾಗಿ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡ್ತಾ ಇದ್ದಾರೆ ಆದರೆ ಬಂದವರೆಲ್ಲರಿಗೂ ಟಿಕೆಟ್ ಸಿಗುತ್ತಾ ಅದು ಗ್ಯಾರಂಟಿ ಇಲ್ಲ ಈಗಾಗಲೇ ಜೆ ಡಿ ಎಸ್ ಇಂದ ಕಾಂಗ್ರೆಸ್ಗೆ ಹೋದಂಥ ವೈಎಸ್ವಿ ದತ್ತ ಅವ್ರಿಗಳು ಟಿಕೆಟ್ ಸಿಕ್ಕಲಿಲ್ಲ ಅವ್ರು ವಾಪಸ್ ಮತ್ತೆ ಬಂದು ಜೆ ಡಿ ಎಸ್ಗೆ ಸೇರ್ಪಡೆ ಆಗಬೇಕಾಯಿತು ಹಾಗಾಗಿ ಎಲ್ರಿಗೂ ಟಿಕೆಟ್ ಸಾಧ್ಯ ಇಲ್ಲದೆ ಇರಬಹುದು ಆದರೆ ಈಗ ಯಾವ ಕ್ಷೇತ್ರಗಳಲ್ಲಿ ಇನ್ನೂ ಟಿಕೆಟ್ ಹಂಚಿಕೆ ಆಗಿಲ್ಲವೋ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಅತ್ಯಂತ ಪ್ರಬಲವಾಗಿದೆಯೋ ಯಾವ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಗೆಲ್ತಾರೆ ಇರುವಂತಹ ಚಾನ್ಸಸ್ ಇದೆಯೋ ಅಂತಹ ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ನಾಯಕರು ಈಗ ಹೆಚ್ಚಿನ ಒಂದು ಗಮನ ಕೊಡ್ತಾ ಇರುವಂತದ್ದು ಲೀನಶ್ರೀ ಥ್ಯಾಂಕ್ ಯು ಅರುಣ್ ತಮ್ಮೆಲ್ಲ ಡೀಟೇಲ್ಸ್ ಕಾಕೆ